ಸರಿ ಹೊಸ್ದಾಗಿ ಸ್ಟಾರ್ಟ್ ಮಾಡ್ಬೇಕು ಅನ್ನೋರು ಏನಂತೆ? ಹೊಸ್ದಾಗಿ ಸ್ಟಾರ್ಟ್ ಮಾಡ್ಬೇಕು ಅನ್ನೋರು ಫಸ್ಟು ಕುದುರೆ ಬಗ್ಗೆ ತಿಳ್ಕೊಂಡ್ರೆ ಒಳ್ಳೆಯದು. ಈಗ ಸುಮ್ಮನೆ ಎಲ್ಲ ನೋಡಿರ್ತೀರ, ಕುದುರೆ ರೋಡಲ್ಲೆಲ್ಲ ನೋಡಿರ್ತಾರೆ, ಇಲ್ಲ ಯಾರೋ ಸಾಕಿರೋದು ನೋಡಿರ್ತಾರೆ. ಎಲ್ಲರಿಗೂ ಏನೊಂದು ಇಷ್ಟ ಅಂದರೆ ಒಂದು ಸತಿ ನಾವು ಕುದುರೆ ಸಾಕಬೇಕು ಅಂತ. ಅರೆ, ಕುದುರೆ ಏನಂದರೆ ನೀವು ಅದಕ್ಕಾದೇ ಟೈಮ್ ಕೊಡಬೇಕು ನೀವು ಕುದುರೆಗೆ. ಮತ್ತು ಫಸ್ಟು ಕುದುರೆನ ಹೇಗೆ ಮೇಂಟೈನ್ ಮಾಡೋದು, ಏನು ಫೀಡಿಂಗ್ ಕೊಡೋದು, ಅದಕ್ಕೆ ಹುಷಾರು ತಪ್ಪಿದ್ರೆ ಏನು ಮಾಡೋದು, ಏನೇನು ಕುದುರೆ ಕ್ವಾಲಿಟೀಸು ಬಿಹೇವಿಯರ್ ಇದೆ ಅದನ್ನು ತಿಳ್ಕೊಂಡು ಸಾಕಿದ್ರೆ ಒಳ್ಳೆಯದು. ಯಾಕಂದ್ರೆ ಸುಮಾರು ಜನ ತಗೊಂಡೋಗಿ ರೇಸ್ ಕೋಸಲ್ಲಿ ಏನಂದರೆ ಈಗ 30,000-40,000 ಕುದುರೆ ಸಿಗ್ತಾ ಇದೆ. ಏನಂದರೆ ರೇಸಿಂದ ಕಾಲು ಮುರಿದು ಬಂದಿರೋದು ಈಚೆ ಅಂಥವು ಸೇಲ್ ಮಾಡ್ತಾರೆ ಈಗ. ಸೊ ಏನಂದರೆ ಇನಿಷಿಯಲ್ ಬಂಡವಾಳ ಕಡಿಮೆ ಅಂತ ತಂದು ಸಾಕ್ತಾರೆ. ರೇಸ್ ಕುದುರೆಗಳು ಸಾಕೋಕ್ಕಾಗಲ್ಲ, ನಾವು ಅಂದ್ಕೊಂಡಂಗೆ ಸಾಕೋದು ಕಷ್ಟ ರೇಸ್ ಕುದುರೆಗಳು. ಯಾಕಂದರೆ ಎರಡು ಟೈಮ್ ಮಾಲಿಷ್ ಮಾಡಬೇಕು, ಬಿಸಿಲು ಮಳೆಯಲ್ಲಿ ಬಿಡೋಂಗಿಲ್ಲ ಅದನ್ನು. ಸೊ ಎಷ್ಟೊಂದು ಜನ ಕುದುರೆ ತಂದು ಈಗ ಸಾಕೋಕ್ಕಾಗದೆ ಅರ್ಧ ರೇಟು ಫ್ರೀಯಾಗೂ ವಾಪಸ್ ಕೊಟ್ಟವರಿದ್ದಾರೆ. ಸೊ ಕುದುರೆ ತೊಗೊಬೇಕು ಅಂದರೆ ಅದ್ರ ಬಗ್ಗೆ ಪೂರ್ತಿ ತಿಳ್ಕೊಂಡು ಮತ್ತು ಅದಕ್ಕಾದೇ ಆದ ಟೈಮ್ ಕೊಡಬೇಕು. ಯಾಕಂದ್ರೆ ಕುದುರೆ ನೀವು ಹೆಂಗೆ ಪ್ರೀತಿ ಕೊಡ್ತೀರಾ ಅದು ಹಂಗೆ ನಿಮಗೆ ವಾಪಸ್ ಕೊಡುತ್ತೆ. ಇಲ್ಲ ನಾನು ದುಡ್ಡಿದೆ ಒಂದು 10 ಕುದುರೆ ಸಾಕ್ಬಿಟ್ಟು ಒಂದು 5 ಜನನ ಇಟ್ಟು ಸಾಕ್ತೀನಿ ಅಂದರೆ ಅದು ಬೇರೆ ಥರ ಆಗುತ್ತೆ. ಕುದುರೆ ಸಾಕ್ತೀನಿ ಅನ್ನಲ್ಲ, ಅದು ಬೇರೆ ಥರ ಆಗುತ್ತೆ. ಸೊ ನೀವು ಟೈಮ್ ಕೊಡಬೇಕು, ತಿಳ್ಕೊಂಡಿರ್ಬೇಕು ಕುದುರೆಗಳ ಬಗ್ಗೆ. ಅದಕ್ಕೆ ಅದೇನಂತಾರೆ, ಅದಕ್ಕೆ ಅದು ಒಂದು ಪ್ಯಾಷನ್ ಇರಬೇಕು ಕುದುರೆ ಬಗ್ಗೆ. ಸೊ ಹಂಗಿದ್ರೆ ಮಾತ್ರ ಕೈ ಹಾಕಿ ಸಾಕಿ, ಇಲ್ಲಾಂದರೆ ಬೆಟರ್ ನಾಟ್. ಈಗ ಸದ್ಯಕ್ಕೆ ಇಬ್ಬರು ಇದ್ದಾರೆ ಲೇಬರು. ನಾವು ಹೆಂಗೆ ಅಂದರೆ ಈಗ ರಾಜಸ್ಥಾನ ಕಡೆಯವರೇ ಲೇಬರ್ ಜಾಸ್ತಿ ಬರೋದು. ಯಾಕಂದರೆ ಅವ್ರಿಗೆ ಏನಂದರೆ ಅವರು ಒರಿಜಿನಲ್ ಬ್ರೀಡ್ ಆಗಿರೋದ್ರಿಂದ ಅದು ಸಾಕೋ ರೀತಿ, ಫೀಡ್ ಹಾಕೋ ರೀತಿ, ಮಾಲಿಷ್ ಮಾಡೋ ರೀತಿ ಅವ್ರಿಗೆ ಸ್ವಲ್ಪ ನಮ್ಮವ್ರು ಕಂಪೇರ್ ಮಾಡಿದ್ರೆ, ಸೌತ್ ಅವ್ರು ಕಂಪೇರ್ ಮಾಡಿದ್ರೆ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಸೊ ಒಂದು ಕುದುರೆ ನಾಲ್ಕು ಕುದುರೆಗೆ ಒಬ್ಬ ಅಂದ್ರೂ, ಸೊ ಜಾಸ್ತಿ ನಾಲ್ಕಿಂದ ಜಾಸ್ತಿ ಇದ್ದರೆ ಇಬ್ಬರು ಬೇಕಾಗುತ್ತೆ ಕುದುರೆ. ಯಾಕಂದರೆ ಡೈಲಿ ಇಡೀ ದಿನ ಆಲ್ಮೋಸ್ಟ್ ಕುದುರೆ ಕೆಲಸ ಇರುತ್ತೆ. ಎರಡು ಟೈಮ್ ಕಸ ಗುಡಿಸ್ಬೇಕಾದ್ರದ್ದು, ಎರಡು ಟೈಮ್ ಫೀಡಿಂಗು, ಎರಡು ಟೈಮ್ ಹುಲ್ಲು, ಒಂದು ಟೈಮ್ ಮಾಲಿಷು. ಸೊ ಇಷ್ಟು ಇರುತ್ತೆ. ಎರಡು ಟೈಮ್ ಎಕ್ಸಸೈಸ್ ಕೊಡಬೇಕು ಕುದುರೆಗೆ. ಸೊ ನಿಮಗೆ ನಾಲ್ಕು ಕುದುರೆಗೆ ಒಬ್ಬ ಅಂದ್ರೂ ಇಬ್ಬರು ಇದ್ದಾರೆ ನಮಗೆ ಸದ್ಯಕ್ಕೆ. ಕುದುರೆ ಬಂದು 11 ತಿಂಗಳು 11 ದಿನ ಬಂದು ಮರಿ, ಪ್ರೆಗ್ನೆನ್ಸಿ ಪೀರಿಯಡ್ 11 ತಿಂಗಳು 11 ದಿನ. ಹಸುಗಳಾದರೆ 9 ತಿಂಗಳು ಹಂಗೆ ಬರುತ್ತೆ, ನಾಯಿಗಳಾದರೆ ನಿಮ್ಮ 3-3.5 ತಿಂಗಳಿದೆ. ಸೊ ಇದು ಬಂದರೆ 11 ತಿಂಗಳು 11 ದಿನ ಬಂದು ಮರಿ, ಪ್ರೆಗ್ನೆನ್ಸಿ ಪೀರಿಯಡ್. ಮೆಚುರಿಟಿ ಬಂದು ಇದು ಬಂದು ಗಂಡು ಮರಿ. ಮೆಚುರಿಟಿ ಬರಬೇಕು ಅಂದರೆ ಇದು ಮಿನಿಮಮ್ 2-3 ವರ್ಷ ಆಗಬೇಕು ಪ್ರಾಪರ್ ಮೆಚುರಿಟಿಗೆ. ಹಾಂ, ಹೆಣ್ಣು ಕುದುರೆ ಬಂದು ನಿಮ್ಗೆ 3 ವರ್ಷ ಆಗಬೇಕು ಪ್ರಾಪರ್ ಮೆಚುರಿಟಿ. ಅಂದರೆ 2ರಿಂದ ನಿಮಗೆ 4 ಕಲ್ಲು ಟಚ್ ಆಗಬೇಕು, ಆಗ ಅದು ಮೆಚುರಿಟಿ ಪೀರಿಯಡ್. ಕಾಂಟ್ಯಾಕ್ಟ್ ಮಾಡ್ಬೋದು. ಏನಂದರೆ ಕೆಲವ್ರು ಏನು ಮಾಡ್ತಾರೆ ಸರ್, ಫೋನ್ ಮಾಡಿ 20,000-30,000 ಕುದುರೆ ಇದೆಯಾ ಸರ್ ಅಂತ. ಯಾಕಂದರೆ ನೀವು ನೋಡ್ಬೋದು ಎಲ್ಲ ಬ್ಲಡ್ ಲೈನ್ಸ್ ಇರೋದು. ನಾವು ಖರ್ಚು ಲೆಕ್ಕ ಹಾಕ್ಕೊಂಡ್ರೆ ನಮ್ಗೆ ತಿಂಗಳಿಗೆ ಏನಿಲ್ಲ ಅನ್ನೋ 30-40,000 ಖರ್ಚೇ ಬರುತ್ತೆ ಒಂದು ಫಾರ್ಮಿಂದ. ಸೊ ಅಷ್ಟು ಖರ್ಚು ಇಟ್ಕೊಂಡು ನಾವು 30-40,000 ಕೊಟ್ಟರೆ ನಮ್ಗೆ ಲಾಸು. ಅದ್ರ ಬಳಿ ನಾನೇನು ಹೇಳ್ತೀನಿ, ನನ್ನ ಹತ್ರನೇ ಇಲ್ಲಿ ಕುದುರೆ ಮೇಯ್ಕೊಂಡಿರತ್ತೆ ಅಂತ. ಸೊ ನಮ್ಮ ಹತ್ರ ಮರಿಗಳಿದೆ, ಮರಿಗಳು ಸೇಲ್ ಕೊಡ್ತೀವಿ. ದೊಡ್ಡ ಕುದುರೆಗಳು ಇಂಟ್ರೆಸ್ಟ್ ಇರೋರು, ನಿಜವಾಗ್ಲೂ ಬ್ಲಡ್ ಲೈನ್ ಸಾಕಬೇಕು ಅನ್ನೋರು, ಇಲ್ಲ ನಿಜವಾಗ್ಲೂ ನಾನೊಂದು ಫಾರ್ಮ್ ಓಪನ್ ಮಾಡಬೇಕು ಅನ್ನೋರಿಗೆ ಬೇಕಾದ್ರೆ ಗೈಡೆನ್ಸು ಕೊಡ್ತೀನಿ, ಏನು ತೊಂದರೆ ಇಲ್ಲ. ನಮ್ಮ ಹತ್ರ ಮರಿಗಳು ಸಿಗುತ್ತೆ. ದೊಡ್ಡ ಕುದುರೆ ಬೇಕು ಅಂದರೆ ನಾನು ಬೇಕಾದ್ರೆ ಅದನ್ನು ತೊಂದರೆ ಇಲ್ಲ ಮಾತಾಡ್ತೀನಿ. ಮರಿಗಳು ನಮ್ಮ ಹತ್ರ ಈಗ ಗಂಡು ಮರಿಗಳಿದೆ, ಹೆಣ್ಣು ಮರಿಗಳು ಇದೆ. ಸೊ ಎರಡೂ ಸೇಲ್ಗೆ ಇದೆ. ನಮ್ಮ ಹತ್ರ 1 ಲಕ್ಷದಿಂದ ಸ್ಟಾರ್ಟಿಂಗ್ ಇದೆ ಮರಿಗಳು. ಸದ್ಯಕ್ಕೆ ಮಾರ್ವಾಡಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ, ಯಾಕೆಂದರೆ 2-3 ಕಾನ್ಸಂಟ್ರೇಟ್ ಮಾಡಿದ್ರೆ ಕಷ್ಟ. ಸೊ ಮಾರ್ವಾಡಿ ಈಗ ಟ್ರೆಂಡ್ ಇರೋದು. ಮತ್ತು ಏನಂದರೆ ಬ್ಯೂಟಿಫುಲ್ ಬ್ರೀಡ್ ಬಂದು ಮಾರ್ವಾಡಿನೇ ಈಗ ಇಂಡಿಯಲ್ಲಿ, ಮತ್ತು ಟ್ರೆಂಡ್ ನಡೀತಾ ಇರೋದು ಮಾರ್ವಾಡಿ. ಇದನ್ನು ಮಾರ್ವಾಡಿ ಒಂದು ಸಾಕ್ತಾ ಇದ್ದೀನಿ ನಾನೀಗ ಸದ್ಯ. ಅದು ಬಂದು ತರೋ ಬ್ರೀಡ್ಸ್ ಅಂತಾರೆ, ಅಥವಾ ಇಂಗ್ಲೀಷ್ ಬ್ರೀಡ್ಸ್ ಅಂತಾರೆ. ಬ್ರಿಟಿಷರ್ಸ್ ಬಂದಾಗ ಇಲ್ಲಿ ಅದನ್ನು ಅವರು ಬ್ರಿಟನ್ನಿಂದ ತಂದಿದ್ದು. ಅದು ಇನಿಷಿಯಲಿ ಬಂದು ಏನಂದರೆ ಯುದ್ಧಕ್ಕೆ ಯೂಸ್ ಮಾಡಬೇಕು ಅಂತ ಕುದುರೆಗಳು ತಂದರು. ಏನಕ್ಕೆ ಅವರು ಆ ಕುದುರೆಗಳು ತಂದು ಈ ಕುದುರೆಗಳನ್ನ ಸೈಡ್ಗೆ ಹಾಕಿದ್ರು ಅಂದರೆ, ಫಸ್ಟ್ ಅವ್ರು ಬಂದಾಗ ಈ ಕುದುರೆಗಳು, ಮಾರ್ವಾಡಿ ಕುದುರೆಗಳು ಅಥವಾ ನಮ್ಮ ಇಂಡಿಯನ್ ಬ್ರೀಡ್ಸ್ ಏನಿದೆ, ಇದು ಬಂದು ಲಾಯಲ್, ಒಬ್ಬರಿಗೆ ನೀಯತ್ತು ಜಾಸ್ತಿ ಲಾಯಲ್ ಬ್ರೀಡ್ಸ್. ಸೊ ಅವ್ರಿಗೆ ಹೆಂಗೆ ಅಂದರೆ ಎಲ್ಲ ಸೈನಿಕರು ಹತ್ತಬೇಕಾಯಿತು, ಇಳಿಬೇಕಾಯಿತು ಯುದ್ಧದಲ್ಲಿ ಅಥವಾ ಫ್ರೀಡಮ್ ಫೈಟಿಂಗಲ್ಲಿ. ಸೊ ಅದರಿಂದ ಏನು ಮಾಡೋದು, ನಮ್ಮ ಸೈಡ್ನ ನಮ್ಮ ತಳಿಗಳನ್ನೆಲ್ಲ ಇವು ಅಗ್ರೆಸಿವ್ ತಳಿಗಳು, ಇವು ಏನು ರೈಡಿಂಗ್ ಲಾಯಕ್ಕಿಲ್ಲ ಅಂತ ತೆಗೆದು ಸೈಡ್ಗೆ ಹಾಕಿದ್ರು. ಸೊ ಈ ತಳಿ ಬಂದು ಎಲ್ಲಿ ರಾಜಸ್ಥಾನಲ್ಲಿ ಕೆಲವು ಪ್ಯಾಲೆಸ್ಸಲ್ಲಿ ಮಾತ್ರ ಒಂದು 10-15 ಉಳಿದಿದ್ದು, ಈಗೊಂದು 20 ವರ್ಷದಿಂದ ಬ್ರೀಡಿಂಗ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿ 10-15 ಇದ್ದಿದ್ದು ಈಗ 3-3.5 ಸಾವಿರ ತನಕ ಬಂದಿದೆ ಪ್ಯೂರ್ ಬ್ರೀಡ್ಸು. ಈಗ ಎಲ್ಲರೂ ತೋರಿಸ್ಬಿಟ್ಟು ಮಾರ್ವಾಡಿ ಅಂತಾರೆ. ಮಾರ್ವಾಡಿಯಲ್ಲಿ ಪ್ಯೂರ್ ಬ್ರೀಡ್ನ ರೆಕಗ್ನೈಸ್ ಮಾಡೋದು ಇಂಪಾರ್ಟೆಂಟು. ಮೋರ್ ದೆನ್ 60-65% ಮಾರ್ವಾಡಿ ಕ್ಯಾರೆಕ್ಟರ್ಸ್ ಇದ್ದರೆ ಮಾತ್ರ ಮಾರ್ವಾಡಿ ಬ್ರೀಡ್ ಅಂತ ಕನ್ಸಿಡರ್ ಮಾಡ್ತಾರೆ, ಇಲ್ಲ ಅದನ್ನು ಕಾಟೆವಾಡಿ ಅಂತ ಕನ್ವರ್ಟ್ ಮಾಡ್ತಾರೆ. ಸೊ ಹೀಗೆ ಕಲರ್ಸ್ ಬಂದು ನಿಮಗೆ ಮೇನ್ ಕಲರ್ಸ್ ಬಂದು 5 ಕಲರ್ ಬರುತ್ತೆ. ಬ್ಲ್ಯಾಕು, ಫುಲ್ ಬ್ಲ್ಯಾಕ್ ಬರುತ್ತೆ. ಅದು ಬಿಟ್ಟರೆ ಬ್ಲ್ಯಾಕಲ್ಲೇ ಪಂಚ್ ಕಲ್ಯಾಣ್ ಬರುತ್ತೆ, ಚೆಸ್ಟ್ನಟ್ ಬರುತ್ತೆ,
ಬೇ ಕಲರ್ ಅಂತ ಬರುತ್ತೆ, ಅಂದರೆ ಬ್ರೌನ್. ಅದು ಬಿಟ್ಟರೆ ನಿಮಗೆ ಮುಷ್ಕಿ ಅಂತ ಬರುತ್ತೆ, ಗರ್ಡ ಅಂತ ಬರುತ್ತೆ. ವೈಟ್ ಬಂದು ನುಕ್ರ, ನಾನು ಹೇಳ್ದಂಗೆ ಮಾರ್ವಾಡಿಗೆ ಸೇರಲ್ಲ ಅದು, ನುಕ್ರ ಅಂತಲೇ ಅದೇ ಸಪ್ರೇಟ್ ಕ್ಯಾಟಗರಿ ಮಾಡಿದ್ದಾರೆ. ನಮ್ಮ ಹತ್ರ ಆಲ್ಮೋಸ್ಟ್ ವೈಟ್ ಇನ್ನೊಂದು ಫಾರ್ಮಲ್ಲಿದೆ, ಆಲ್ಮೋಸ್ಟ್ ಎಲ್ಲ ಕಲರು ಒಂದೊಂದು ಕಲೆಕ್ಷನ್ ಇಟ್ಟಿದ್ದೀನಿ ನಾನು. ನನ್ನ ಮೇನ್ ಕಲೆಕ್ಷನ್ ಇಡಬೇಕು ಅಂತ ಬ್ಲ್ಯಾಕ್ ಇದೆ, ನೀವು ನೋಡಿದಂಗೆ ಚೆಸ್ಟ್ನಟ್ ಇದೆ ಒಂದು ಕಲರು, ಡ್ಯಾಪಲ್ ಗ್ರೇ ಇದೆ, ಪಂಚ್ ಕಲ್ಯಾಣ್ ಬಂದು ನಮ್ಮ ಸ್ಟ್ಯಾಲಿಯನ್ ಒಂದಿದೆ, ಅದು ಇದೆ, ಎಲ್ಲ ಕಲರ್ಸು ಇದೆ ಆಲ್ಮೋಸ್ಟ್. ಹಾಂ, ಡೀಟೇಲ್ಸ್ ಕೊಡ್ತೀನಿ, ಇನಿಷಿಯಲ್ ಗೈಡೆನ್ಸ್ ಏನು ಬೇಕೋ ಅದು ಹೆಲ್ಪ್ ಮಾಡ್ತೀನಿ. ಕೆಲವರು ಏನು ಮಾಡ್ತಾರೆ, ಬಂದು ಅದೇ ಹೇಳೋನಲ್ಲ, ಕಡಿಮೆ ಕೇಳೋದಾದರೆ ಸ್ವಲ್ಪ ಕಷ್ಟ, ಕುದುರೆಗಳು ನೋಡಿರ್ತಾರೆ ಹಿಂಗಾಗ್ಬಿಟ್ಟಿದೆ ಅಂದರೆ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಟ್ರೆಂಡ್ ನೋಡಿ ನಾವು ಒಂದು ಕುದುರೆ ಸಾಕೋಣ ಅಂತ ಎಲ್ಲರಿಗೂ ಆಸೆ ಬರುತ್ತೆ, ಅದು ಆಬ್ವಿಯಸ್ಲಿ ಮನುಷ್ಯನ ಮೇಲೆ ಆಸೆ ಇದ್ದೇ ಇರುತ್ತೆ. ಏನಂದರೆ ನೋಡಿ ಮಾಡಿ ಜಾಗ ಇರಬೇಕು ಮೇನು, ನಿಮ್ಮ ಸ್ವಂತ ಜಾಗ ಇದ್ದರೆ ನಾನು ರೆಕಮೆಂಡ್ ಮಾಡ್ತೀನಿ ಯಾರೇ ಆದರೂ ಕುದುರೆ ಸಾಕಕ್ಕೆ, ಸ್ವಂತ ಜಾಗ ಸ್ವಂತ ಮೇವು, ಇನ್ನು ಇನ್ ಕೇಸು ಲೇಬರ್ ನಿಮ್ಗೆ ಕೈ ಕೊಟ್ಟರು ನೀವು ನೋಡ್ಕೊಳಂಗಿರಬೇಕು ಕುದುರೆ, ಹಂಗಿದ್ರೆ ಮಾತ್ರ ಕುದುರೆಗಳು ಸಾಕಿದ್ರೆ ಒಳ್ಳೆಯದು. ಇದನ್ನು ಕುದುರೆ ಕೆಲಸ ಎಲ್ಲರೂ ಮಾಡಲ್ಲ, ಈಗ ಹಸು ಆದರೆ ಯಾರೋ ಒಬ್ಬ ಹಳ್ಳಿಯವನ್ನು ಕರಿಬೋದು, ಒಬ್ಬ ಕೂಲಿ ಕೊಟ್ಬಿಟ್ಟು ಮಾಡಿಸ್ಬೋದು, ಕುದುರೆ ಕೆಲಸ ಹಂಗಲ್ಲ, ಕುದುರೆ ನೋಡ್ತಾ ಇದ್ದಂಗೆ ಓಡೋಗ್ತಾರೆ ಜನ. ಸೊ ಕುದುರೆ ಕೆಲಸ ಎಲ್ಲರೂ ಮಾಡಲ್ಲ, ನೀವು ನಿಮಗೆ ಒಂದು ಬೇಸಿಕ್ಸ್ ಗೊತ್ತಿದ್ದರೆ ಒಳ್ಳೆಯದು, ಯಾಕಂದರೆ ಔಟ್ಸೈಡಿಂದ ಬರೋ ಲೇಬರ್ಸ್ನ ಯಾವತ್ತೂ ನಂಬ್ಕೊಳಕ್ಕಾಗಲ್ಲ. ಸೊ ಕುದುರೆಯಿಂದ ಇನಿಷಿಯಲಿ ನೀವು ಲಾಭ, ಏನು ಲಾಭ ಇಟ್ಕೊಳ್ಳದೆ ಸ್ಟಾರ್ಟ್ ಮಾಡಬೇಕು. ನಾನು ಹೇಳೋಲ್ಲ, ಕುದುರೆ ಸಾಕಬೇಕು ಅಥವಾ ಫಾರ್ಮ್ ಮಾಡಬೇಕು ಅಂದರೆ ಪ್ಯಾಷನ್ನಿಂದ ಫಸ್ಟು ಸ್ಟಾರ್ಟ್ ಮಾಡಬೇಕು, ಲಾಭ ನಷ್ಟದ ಪ್ರಶ್ನೆ ಆಮೇಲೆ. ಅದು ಪ್ಯಾಷನ್ ಇಟ್ಟು ನಿಮ್ಗೇನು ಪ್ರೀತಿ ತೋರಿಸ್ತೀರಾ ಅದು ನಿಮ್ಗೆ ವಾಪಸ್ ಕೊಡುತ್ತೆ. ಕುದುರೆ ನಿಮಗೆ ಡೈರೆಕ್ಟಾಗಿ ವಾಪಸ್ ಕೊಡದೇ ಇದ್ರು ಇಂಡೈರೆಕ್ಟಾಗಿ ನಿಮಗೆ ವಾಪಸ್ ಕೊಡುತ್ತೆ ಕುದುರೆ. ಸೊ ಲಾಭ ಅನ್ನೋದಕ್ಕಿಂತ ನೀವು ಇನಿಷಿಯಲಿ ಪ್ಯಾಷನ್ಗೋಸ್ಕರ ಸ್ಟಾರ್ಟ್ ಮಾಡಿದ್ರೆ, ನೀವು ಯಾವ ಥರ ಬ್ಲಡ್ ಲೈನ್ ಚೂಸ್ ಮಾಡ್ತೀರಾ, ಅಮ್ಮ ಅಪ್ಪ ಎರಡು ಬ್ಲಡ್ ಲೈನ್ ಆಗಿ ನೀವು ಒಳ್ಳೆ ಸ್ಟ್ಯಾಲಿಯನಿಂದ ಕ್ರಾಸ್ ಮಾಡಿದ್ರೆ ಮರಿ ಚೆನ್ನಾಗಿ ಬಂದೇ ಬರುತ್ತೆ. ಸೊ ಮರಿಲಿ ಲಾಭ ಮಾಡ್ಬೋದು ಇಲ್ಲ ಅಂತಲ್ಲ, ಈಗ ಇನಿಷಿಯಲಿ ಈಗ ಸ್ಟಾರ್ಟ್ ಆಗ್ತಾ ಇದೆ, ಡಿಮ್ಯಾಂಡ್ ಬರ್ತಾ ಇದೆ ಮಾರ್ವಾಡಿ ಕುದುರೆಗಳಿಗೆ, ಎಸ್ಪೆಷಲಿ ನಮ್ಮ ಸೌತ್ ಕಡೆ. ತಮಿಳ್ನಾಡಲ್ಲಿ ಹೈ ಡಿಮ್ಯಾಂಡ್ ಇದೆ, ಎಸ್ಪೆಷಲಿ ಬ್ಲ್ಯಾಕ್ ಕಲರ್ಸು, ಬ್ಲ್ಯಾಕಲ್ಲಿ ಪ್ಯಾಟರ್ನ್ಸ್ ಇರೋದಕ್ಕೆ ತುಂಬ ಡಿಮ್ಯಾಂಡ್ ಇದೆ. ಸೊ ಲಾಭ ಇಲ್ಲ ಅಂತಲ್ಲ, ಅದೊಂದು ಸಿಸ್ಟಮ್ಯಾಟಿಕ್ಕು ರೀತಿ ನೀತಿಯಲ್ಲಿ ಮಾಡಿದ್ರೆ ಲಾಭ ಆಗುತ್ತೆ.